ಸ್ವಲ್ಪ ರೋಡ್ ಕರೆಕ್ಟಾಗಿದ್ರೆ ಮಸ್ತ್ ಇರೋದು. ಇಲ್ಲೂ ಮತ್ತೆ ಶಾರ್ಪ್ ಕರ್ವ್. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಇವಾಗ ಕೊಡ್ಲಿಪೇಟೆ ಹತ್ರ ಹೋಗ್ತಾ ಇದ್ದೀವಿ, ಅಂದರೆ ಕೊಡ್ಲಿಪೇಟೆವರೆಗೂ ಹೋಗಲ್ಲ, ಅಲ್ಲೊಂದು ಹಿಂದೆ ಬ್ರಿಡ್ಜ್ ಇದೆ ಅಲ್ಲಿವರೆಗೂ ಹೋಗ್ತೀವಿ ಅಷ್ಟೇ. ಯಾಕಂದರೆ ಈ ರೋಡ್ ಮಸ್ತು, ಸಿಂಗಲ್ ರೋಡು, ಮತ್ತು ಎರ್ಟಿಗ ಅಂದರೆ ಅದೊಂಥರ ಫ್ಯಾಮಿಲಿ ಕಾರು, ಪೋಲೋ 520 ಸಾಕು ಹುಡುಗರಿಗೆ. ಅಲ್ಲಿವರೆಗೂ ರೋಡ್ ಮಸ್ತ್ ಐತೆ ಓಡ್ಸೋಕ್ಕೆ, ಸಿಂಗಲ್ ರೋಡು, ಫುಲ್ಲು ಕರ್ವ್ಸು. ಅದೊಂದು ಫೀಲ್ ತಗೊಳ್ಳೋಣ ಅಂತ ಹೋಗ್ತಾ ಇರೋದು ಅಷ್ಟೇ. ಇವಾಗ ಏನು ಕೆಲಸ ಇಲ್ಲ, ಮಸ್ತ್ ಗುರು ಮಾತ್ರ ಇಲ್ಲೆಲ್ಲ ನೋಡಿ. ಬಿಸಿಲಿದೆ ಆದರೂ ಒಂಥರ ಕ್ಲೈಮ್ಯಾಕ್ಟು, ಕೋಲ್ಡು, ಏನು ಸೆಕೆ ಆಗಲ್ಲ ಇಲ್ಲೆಲ್ಲ. ಅದಕ್ಕೆ ಇದನ್ನೆಲ್ಲ ಮಲೆನಾಡು ಅನ್ನೋದು. ಆದರೆ ಇಲ್ಲಿ ನೈಟು ಅಣೆಕಟ್ಟ ಈ ಮಗ್ಗೆಯಿಂದ ಕೊಡ್ಲಿಪೇಟೆ ಹೋಗ್ಬಿಟ್ಟಿದ್ರೆ ಈ ಸೈಡ್ ಇರೋರಿಗೆ ಗೊತ್ತಿರುತ್ತೆ. ಅದು ನೋಡ್ಬೋದು ನೀವು, ಲೆಫ್ಟಲ್ಲಿ ರೋಡ್ ಪಕ್ಕನೇ ವೈರ್ಗಳವೆ, ಆ ವೈರ್ ಎಲ್ಲ ಕರೆಂಟ್ ಇರುತ್ತೆ. ಅಂದರೆ ಇವಾಗ ಆಫ್ ಮಾಡಿರ್ತಾರೆ ಬೆಳಗ್ಗೆ ಹೊತ್ತು, ಬಟ್ ರಾತ್ರಿ ಎಲ್ಲ ಕರೆಂಟ್ ಬಿಟ್ಟಿರ್ತಾರೆ ಅಣೆಕಟ್ಟ ಅಂತ. ಎಲ್ಲ ರೋಡ್ಗಳು ಹೆಂಗೆ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಹಿಂಗೆ ಹಿಂಗೆ ಕರ್ವವೆ. ಅಲ್ಲಿ ಮಗ್ಗೆಯಿಂದ ಮುಂದೆ ಹೆಂಗವೆ ಅಂದರೆ ಫುಲ್ಲು ಶಾರ್ಪ್ ಟರ್ನು, ಹಿಂಗೆ ಹೋದ್ರೆ ಹಿಂಗೆ ಅಂತ ಆ ಥರ ಟರ್ನ್ಗಳು. ಹ್ಞೂ, ಘಾಟ್ ಸೆಕ್ಷನ್ ಥರ. ವಿಡಿಯೋ ಮಾಡುವಂತೆ ಬಾ. ಒಂದು ಬೆಟ್ಟ ಬರುತ್ತೆ, ಪಾರ್ವತಮ್ಮ ಬೆಟ್ಟ, ಅದ್ರದ್ದು ವಿಡಿಯೋ ಐತೆ, ಹೋಗಿ ನೋಡ್ಕೊ ಬನ್ನಿ. ಅದು ಮಾತ್ರ ವಸ್ತು ಪ್ಲೇಸು. ಅಂದರೆ ನಾವು ಇವಾಗ ಗಾಡಿ ಓಡ್ಸೋಕೆ ಬಂದಿರಲಿಲ್ಲ, ಅವಾಗ ಟ್ರೆಕ್ಕಿಂಗ್ ಮಾಡೋಕೆ ಬಂದಿದ್ವಿ, ಆ ಬೆಟ್ಟಕ್ಕೆ ಹೋದ್ವಿ. ಆ ಬೆಟ್ಟ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ಇನ್ನೊಂದು ಅದು ಈ ಕಡೆ ಈ ಕಡೆ ಯಾವುದೋ ಬೆಟ್ಟ ಕಾಣಿಸ್ತು. ಅದು ಟೂರಿಸ್ಟ್ ಪ್ಲೇಸು ಅಲ್ಲ, ಸುಮ್ಮನೆ ಅದು ಹತ್ತಣ ಅಂತ ಹತ್ತಿದ್ವಿ. ಅದೇದೋ ಹಳ್ಳಿಯವ್ರಿಗೆಲ್ಲ ಕೇಳ್ಕೊಂಡು ಯಾರನ್ನೋ ಕೇಳ್ಕೊಂಡು ಕೊನೆಗೆ ಫುಲ್ ಟಾಪಿಗೆ ಹೋದ್ವಿ. ಒಂದು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಆದಮೇಲೆ ಅದು ಮಸ್ತಿತ್ತು. ಅದು ಲಾಗ್ ಐತೆ ಅಂದರೆ ಅದು ಎಷ್ಟು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಹಾಕಿದ ವಿಡಿಯೋಗಳು ಅವೆಲ್ಲ ಮಾಡಿ. ಇವಾಗ ಮಗ್ಗೆಯಲ್ಲಿದ್ದೀವಿ, ಇದು ರಾಯರ ಕಪ್ಪಲು ಮಗ್ಗೆ. ಕೊಡ್ಲಿಪೇಟೆ ಇಲ್ಲಿಂದ 18 ಕಿಲೋಮೀಟರ್, ಆಲ್ಮೋಸ್ಟ್ ಕೊಡ್ಲಿಪೇಟೆ ಹತ್ರನೇ ಹೋಗ್ತೀನಿ ಇವಾಗ. ಇನ್ನು ಕರ್ಸು ಸ್ಟಾರ್ಟ್ ಮಸ್ತಿರೋದು ಮಾತ್ರ ಇಲ್ಲ. ಗುರು ಮಾತ್ರ ಈ ಸಿಂಗಲ್ ರೋಡ್ಗಳು ಗಾಡಿ ಓಡಿಸ್ಕೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಶಾರ್ಪ್ ಕರ್ವು, ಸ್ವಲ್ಪ ರೋಡ್ ಕರೆಕ್ಟಾಗಿದ್ರೆ ಮಸ್ತ್ ಇರೋದು. ಇಲ್ಲೂ ಮತ್ತೆ ಶಾರ್ಪ್ ಕರ್ವು, ಇದು ರೋಡ್ ಮಾತ್ರ ಮಸ್ತ್ ಓಡ್ಸೋಕ್ಕೆ. ನಮ್ಮ ಕ್ಲಾಸ್ ಅವ್ರು ನೋಡ್ಬೇಕು ಈ ವಿಡಿಯೋ, ಮಗ ನೆಕ್ಸ್ಟ್ ಅಲ್ಲಿಗೆ ಫಿಕ್ಸ್ ಅಂತಾರೆ. ಬಟ್ ಅಂದರೆ ಈ ರೋಡ್ಗಳು ಮಾಡೋರಲ್ಲ ಇವಾಗ, ಅದಕ್ಕೆ ಇದು ಶಾರ್ಪ್ ಕರ್ಬಾರ್ದು ನೋಡಿ. ಫ್ರೀ
ರೋಡ್ ಸ್ವಲ್ಪ ಗೊತ್ತಿರೋದ್ರಿಂದ ಪರವಾಗಿಲ್ಲ ಯಾರೋ ವಸ್ತುಬ್ರು ಶಡನ್ ಶಡನ್ ಆಗಿ ಬಂದ್ರೆ ಕಷ್ಟ ಅಂದ್ರೆ ಫುಲ್ ಹೆವಿ ಸ್ಪೀಡ್ ಆಗಿರ ಮೇಂಟೇನ್ ಮಾಡಕ ಆಗಲ್ಲ ಯಾಕಂದ್ರೆ ಕರ್ವ್ ಅಂತ ಬೋರ್ಡ್ ಹಾಕಿರ್ತಾರೆ ಅಂತ ಬೋರ್ಡ್ ಹಾಕಿರಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ಫುಲ್ ಶಾರ್ಪ್ ಕರ್ವ್ ಇದು ಇನ್ನ ಇಲ್ಲೊಂದು ಬ್ರಿಡ್ಜ್ ಬರುತ್ತೆ ಇಲ್ಲಿ ಮುಂಚೆ ರೀಲ್ಸ್ ಮಾಡಕ ಬಂದಿದ್ವಿ ಇವಾಗಿಲ್ಲ ಆಕ್ಸಿಡೆಂಟ್ ಜೋನ್ ಗೋಸ್ಟ್ ಜೋನ್ ಇದು ಹೆವಿ ಕರ್ವ್ ಗುರು ಬಟ್ ಟರ್ಮ್ಸ್ ಹಾಕಿ ಸ್ಪೀಡ್ ಅಡ್ಜಸ್ಟ್ ಮಾಡೋರೆ ಇಲ್ಲಿ ಅದಕ್ಕೆ ಈ ಕರ್ವಲ್ಲೆಲ್ಲ ಬೇಜಾರಾಗೋದು ಅಂದ್ರೆ ಅಲ್ಲೊಂಥರ ಮರಳುಗಳು ಇರ್ತಾವಲ್ಲ ಅವಿದ್ರೆ ಬೇಜಾರು ಇಲ್ಲಿ ಒಂದು ರೀಲ್ಸ್ ಮಾಡಿದ್ವಿ ಇಲ್ಲಿ ಫುಲ್ ಗೇರ್ಸ್ ಅಪ್ ಆಗಿ ಬಂದಿದ್ರೆ ಇನ್ನ ಕಾನ್ಫಿಡೆನ್ಸ್ ಜಾಸ್ತಿ ಇರೋದು ಗಾಡಿ ಮಲಗಿಸೋಕೆ ಇವಾಗ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅದಕ್ಕೆ ಜಾಸ್ತಿ ಕರ್ವ್ ಮಾಡಕ್ಕೆ ಹೋಗಲಿಲ್ಲ ಜಾಸ್ತಿ ಬೆಂಡ್ ಮಾಡೋದಕ್ಕೆ ಗಾಡಿಯ ಮಸ್ತ್ ಫುಲ್ ನೀರು ಬಂದೈತೆ ಇವಾಗ ನಾವು ಇದ್ರೊಳಗೆಲ್ಲ ಓಡಾಡಿದೀವಿ ಗುರು ಅವಾಗ ಏನು ನೀರು ಇರ್ತಾ ಇರಲಿಲ್ಲ ಅಷ್ಟು ಇವಾಗ ಮಳೆ ಆಯ್ತಲ್ಲ ಅದಕ್ಕೆ ನೀರು ಬಂದೈತೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬ್ರಿಡ್ಜು ಕೊಡ್ಲಿಪೇಟೆ ಬ್ರಿಡ್ಜ್ ಇದು ಕೊಡ್ಲಿಪೇಟೆ ಒಂದು 7-8 ಕಿಲೋಮೀಟರ್ ಆಗ್ಬೋದು ಏನೋ ಕಲ್ಲು ಹೊಡಿತು ಗುರು ಹೆಲ್ಮೆಟಿಗೆ ಸೈ ಕಲ್ವಾ ಜಾಗ ಮಾತ್ರ ಇಲ್ಲೆಲ್ಲ ಆನೆಕಟ್ಟ ಜಾಸ್ತಿ ಹೆವಿ ಆನೆಕಟ್ಟ ಇದೆ ಅದೇ ಗಾರ್ಡ್ ಸೆಕ್ಷನ್ ಅಲ್ಲೇ ಅದೇ ಓಡಾಡೋದು ರಾತ್ರಿ ಹೊತ್ತು ಇವೆಲ್ಲ ಜಾಸ್ತಿ ಓಡಾಡಲ್ಲ ಜನ ಜಾಸ್ತಿ ರಾತ್ರಿ ಹೊತ್ತು ಯಾರು ಒಬ್ಬೊಬ್ಬರು ಓಡಾಡಲ್ಲ ಇಲ್ಲಿ ಇಲ್ಲಿ ಯಾರು ಓಡಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ರಾತ್ರಿ ಹೊತ್ತು ಆನೆಕಟ್ಟ ಅಂತ ಒಂಥರ ಬಿಡ್ ಚೆನ್ನಾಗೈತೆ ಫೋಟೋ ತಕ್ಕೊಳ್ಳೋದಕ್ಕೆ ಯಾವ ವೆಹಿಕಲ್ಸ್ ಬರಲ್ವಲ್ಲ ಬಿಡು ಮಧ್ಯಕ್ಕೆ ನಿಲ್ಲಿಸ್ತೀನಿ ಇವಾಗೇನು ಇಲ್ಲಿ ಹಿಂದಕ್ಕೆ ಬಾ ಸೊ ನೋಡ್ಕೊಬಿಡಿ ವ್ಯೂ ಕಾಣಿಸಿದೆ ಅಂದ್ಕೊಳ್ತೀನಿ ಸೊ ಇದು ಕೊಡ್ಲಿಪೇಟೆ ಹತ್ರ ಬರುತ್ತೆ ಮಸ್ತ್ ಮಾತ್ರ ಜಾಗ ವಿಸಿಟ್ ಮಾಡೋದಕ್ಕೆ ಫುಲ್ ಚಿಲ್ ಔಟ್ ಪ್ಲೇಸಸ್ ಇವೆಲ್ಲ ಬೇಕಾದ್ರೆ ನೈಟು ಯಾರು ವಿಲೇಜರ್ ಸಪೋರ್ಟ್ ತಗೊಂಡು ನೀವು ಅಲ್ಲಿಂದ ಅಲ್ಲಿವರೆಗೂ ಬೋಟಿಂಗ್ ಮಾಡಿ ಅಲ್ಲಿ ಕ್ಯಾಂಪ್ ಹಾಕ್ಬೋದು ಯಾಕಂದರೆ ಮಧ್ಯದಲ್ಲಿ ಇದೆ ಮಸ್ತ್ ಕಾಣಿಸುತ್ತೆ ಇಲ್ಲ ನೀವಾಗ ನೀವು ಸರ್ ಬರ್ತೀರ ಯಾರು ಸಪೋರ್ಟ್ ಇಲ್ಲ ಅಂದರೆ ಆ ಬ್ರಿಡ್ಜಲ್ಲಿ ಕ್ಯಾಂಪ್ ಹಾಕ್ಬೋದು ಇನ್ನೂ ಮಸ್ತ್ ಇರುತ್ತೆ ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ ನೀವೇ ನಮ್ಮ ಚಾನಲ್ ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ರೇಜ್ ಆಗಿರುತ್ತೆ ಕಂಟೆಂಟು ನಮ್ಮ ಡಾಲ್ಫಿನ್ ಇವಾಗಲೇ ಬಾಂಬು ಇನ್ನು ಎಕ್ಸಾಸ್ಟ್ ನೆಕ್ಸ್ಟ್ ವೀಕ್ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಕ್ಸೋಕ್ಕೆ ನೆಕ್ಸ್ಟ್ ವೀಕಿಂದ ಇನ್ನೂ ಸೈಕಾಗೋಗುತ್ತೆ ಗಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇವಾಗ ಕಾರ್ನರಿಂಗ್ ಮಾಡಿದ್ವಲ್ಲ ಅದಕ್ಕೆ ಈ ಥರ ಆಗಿರೋದಿಲ್ಲಿ ಇಷ್ಟಕ್ಕೆ ಇದು ಇದು ಅಷ್ಟೇ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್.